ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star rice, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2-star rice, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ರೇಖಾ ಪೈ ಅವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಓಕೆ. ಸೊ ಇವತ್ತು ಏನ್ ಸ್ಪೆಷಲ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ಪೆಷಲ್ ಆಗಿ ಸಿಹಿಗೆಣಸಿನ ಬೋಂಡಾ ಹೇಳಿಕೊಡ್ಬೇಕು. ಸಿಹಿಗೆಣಸಿನ ಬೋಂಡಾ? ಬೋಂಡಾ. ಓಕೆ, ಸೂಪರ್. ಡಿಫರೆಂಟ್ ಆಗಿ ಹೇಳ್ಕೊಡ್ತೀರಾ? ಜಸ್ಟ್ ಸೂಪರ್. ಸೊ ಅಡುಗೆ ಶುರು ಮಾಡೋಣ. ಮೊದಲಿಗೆ ಏನ್ ಕೊಡ್ಲಿ, ಹೇಗೆ ಶುರು ಮಾಡೋಣ? ಒಗ್ಗರಣೆ ಮಾಡುವ. ಮೊದಲು ಒಗ್ಗರಣೆ ಮಾಡೋದಾ? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಎಲ್ಲರೂ ಒಗ್ಗರಣೆ ಲಾಸ್ಟ್ ಹಾಕಿದ್ರೆ ನೀವು ಇವಾಗ ಏನು ಸ್ಪೆಷಲ್ ಆಗಿ ಒಗ್ಗರಣೆ ಫಸ್ಟ್ ಗೆ ಹಾಕುವಂತದ್ದಾ? ಬೋಂಡಕ್ಕೆ ಫಸ್ಟ್ ಗೆ ಮಾಡಿ ಇಡುದು. ಓಕೆ. ಮತ್ತೆ ಗೆಣಸನ್ನು ಮಿಕ್ಸ್ ಮಾಡ್ಲಿಕ್ಕೆ. ಓಕೆ ಸರ್. ಹಾ, ಡೀಪ್ ಫ್ರೈ ಮಾಡ್ಲಿಕ್ಕೆ ಅಲ್ಲ? ಓಕೆ. ಸ್ವಲ್ಪ ಸಾಸಿವೆ. ಸ್ವಲ್ಪ ಚಿಕ್ಕ, ಅದು ಸಿಡಿತ ಬರುವಾಗ ಇದು ಉದ್ದಿನ ಬೇಳೆ ಹಾಕಬೇಕು. ಓಕೆ. ಅದು ಒಂಥರ ಗೋಲ್ಡನ್ ಬ್ರೌನ್ ತರ ಬರಬೇಕು. ಓಕೆ. ಅಂದ್ರೆ ಹಸಿ ಹಸಿ ಇರ್ತದಲ್ಲ? ಹೌದು. ನಾನು ಹೀಗೆ ಮಾಡಿದ್ರೆ ಗೊತ್ತಾಗ್ತದೆ ಅದು. ಹ್ಮ್, ಬ್ರೌನ್ ಆಯ್ತಾ ಇಲ್ವಾ? ಹೌದು. ಈಗ ಕರಿಬೇವು ಹಾಕ್ಬೇಕು. ಹಾ, ಆಯ್ತು. ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡ್ಲಾ? ಜಾಸ್ತಿ ಕಂದು ಬರ್ನಗಿಂತ ಜಾಸ್ತಿ ಬಂದ್ರೆ ಅದು ಕಪ್ಪಾಗ್ತದೆ. ಕಪ್ಪಾಗ್ತದೆ. ಓಕೆ. ಆನಂತರ ಟೇಸ್ಟ್ ಒಂದು ಡಿಫ್ರೆಂಟ್ ಆಗ್ತದೆ. ಹೌದು. ಓಕೆ. ಈಗ ಬೌಲಿನಲ್ಲಿ ಕಲಸ್ತೇನೆ ನಾನು. ಓಕೆ. ಫಸ್ಟಿಗೆ ಈ ಒಗ್ಗರಣೆಯನ್ನು ಸೈಡಿಗೆ ಇಟ್ಟು ಇದನ್ನು ಸ್ಮ್ಯಾಶ್ ಮಾಡಿ. ಓಕೆ. ಅದು ಬೇಯಿಸಿಟ್ಟಿದ್ದೀರಾ ಹೇಗೆ? ಹೌದು ಹೌದು. ಉಪ್ಪು ಹಾಕ್ಲಿಲ್ಲ. ಉಪ್ಪು ಹಾಕ್ಲಿಲ್ಲ, ಖಾಲಿ ಹಾಗೆ ಬೇಯಿಸಿಟ್ಟಿದ್ದೀರಾ? ಓಕೆ. ನಾವು ಈ ಆಲು ಬೋಂಡ ಎಲ್ಲ ಮಾಡುದಿಲ್ವಾ? ಅದೇ ತರ. ಅದೇ ತರ. ಓಕೆ. ಅದೇ, ಇದು ಯಾರು ಮಾಡುದಿಲ್ಲ, ಕಡಿಮೆ ಡಿಫರೆಂಟ್. ಹೌದು, ಕರೆಕ್ಟ್. ನಾನೇ ಟ್ರೈ ಮಾಡಿದ್ದೆ ಇದನ್ನು ಮನೆಯಲ್ಲಿ. ಸೊ ಯಾರ ಮೇಲೆ ಪ್ರಯೋಗ ಆಯ್ತು? ಮಾವನ ಮೇಲೆ. ಮಾವನ ಮೇಲೆ. ಓಕೆ. ಸೊ ಏನ್ ಹೇಳಿದ್ರು ಮಾವ? ಸೊ ಎಲ್ಲ ಅಡಿಗೆ ನೀವು ಹಾಗೆನಾ, ಮಾವನ ಮೇಲೆ ಮೊದಲ ಪ್ರಯೋಗ? ಇಲ್ಲ ಇಲ್ಲ, ಬೆಳಗ್ಗೆ ಆದ್ರೆ ಮಕ್ಕಳ ಮೇಲೆ, ಸಂಜೆ ಇದ್ರೆ ಮಾವ. ಮಾವ. ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಇದ್ರ ಮೇಲೆ. ಉಪ್ಪು ಯಾವುದಕ್ಕೆ ಕೂಡ ಹಾಕ್ಲಿಲ್ಲ. ಓಕೆ. ನೆಕ್ಸ್ಟ್ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಅಲ್ಲ, ಅದಕ್ಕೆ ಸ್ವಲ್ಪ ಹಿಂಗು ನೀರು ಹಾಕಿದ್ರೆ ಪರಿಂಬಳ. ಓಕೆ. ಹಿಂಗು ನೀರು ನಾನು ಮಾಡಿ ತಂದಿದ್ದೇನೆ. ಎಸ್. ಓಕೆ. ಕಾಯಿ ಮೆಣಸು ಪೇಸ್ಟ್ ಹಾಕ್ಬೇಕು. ಓಕೆ. ನಿಮ್ಗೆ ಖಾರ ಇಷ್ಟ ಅಲ್ಲ? ಹಾ, ಹಾಗಾಗಿ ಜಾಸ್ತಿ ಹಾಕಿದ್ರಿ ಅಲ್ವಾ? ಹೌದು. ಓಕೆ. ಕೆಲವರು ಇಷ್ಟ ಪಡ್ತಾರಲ್ಲ ಖಾರ. ಹೌದು, 100%. ಸೊ ಗೆಣಸು ಹೇಗಿರುತ್ತೆ, ಹೇಗಿದ್ರು ಸಿಹಿ ಇರುತ್ತೆ. ಸೊ ಖಾರ ಸಿಹಿ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಕೊನೆಗೆ ಒಗ್ಗರಣೆ ಹಾಕ್ಬೇಕಿದ್ರ ಮೇಲೆ. ಓಕೆ.
ಇದು ರೆಡಿ ಆಗಿದೆ ಈಗ. ಓಕೆ, ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡಿ, ಅಷ್ಟೊತ್ತಿಗೆ ನಾವು ಹಿಟ್ಟು ಕಲಸು. ಎಸ್, ಓಕೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಹಿಟ್ಟು ಹಿಟ್ಟು ಕಲಸುವ. ಓಕೆ, ಫಸ್ಟಿಗೆ ಸ್ವಲ್ಪ ಉಪ್ಪು, ಆಗ ಸ್ವಲ್ಪ ಅದಕ್ಕೆ ಹಾಕಿದ್ದೇವೆ. ಓಕೆ, ಇವಾಗ ಸ್ವಲ್ಪ ಸಾಕಾಗಿರ್ತದೆ? ಹಾಂ, ಸ್ವಲ್ಪ ಸಾಕಾಗ್ತದೆ. ನೆಕ್ಸ್ಟ್ ಹಿಂಗು ನೀರು. ಹಿಂಗು ನೀರು, ಕಡಲೆ ಹಿಟ್ಟು ಕೂಡ ಸ್ವಲ್ಪ ಗ್ಯಾಸ್ ತರಲ್ಲ. ಹಾಂ, ಅದೇ ಪರಿಮಳ ಕೂಡ ಬರ್ತದಲ್ಲ. ಕರೆಕ್ಟ್. ಸ್ವಲ್ಪ ಮೆಣಸಿನ ಪೌಡ್ರ್, ಹೀಗೆ ಸ್ವಲ್ಪ ಇದಕ್ಕೆ ನೀರು ಹಾಕಿ. ಎಸ್, ಎಷ್ಟು ಬೇಕಾಗುತ್ತೆ ಹೇಳಿ. ಸಾಕು, ನೋಡಿಕೊಂಡಾಗ. ಎಸ್, ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೀವು ಇದಕ್ಕಿಂತ ಮೊದಲು ತಿಂದಿದ್ದೀರಾ ಇದು? ಗೆಣಸ್ ತಿಂದಿದ್ದೀನಿ, ಬಟ್ ಬೋಂಡಾ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹೆಚ್ಚು ಜನ ತಿಂದಿರ್ಲಿಕ್ಕಿಲ್ಲ. ಎಸ್, ಹೌದು. ಈಗ ಹಿಟ್ಟನ್ನು, ಕಡಲೆ ಹಿಟ್ಟು ಹಾಕ್ತೇನೆ. ಓಕೆ, ಅಂದ್ರೆ ನೆಕ್ಸ್ಟ್ ಒಂದು ನಾನು ಚಾಟ್ ಮಾಡ್ಲಿಕ್ಕೆ ಇದ್ದೇನೆ. ಅದು ಇದಕ್ಕೇನೆ ಹಾಕಿ ಜಾಸ್ತಿ ಮಾಡ್ತೇನಂತ ಹಿಟ್ಟು ಈಗನೇ. ಇವಾಗಲೇ ಮಾಡಿಡ್ತೀರಾ? ಹೌದೌದು. ಓಕೆ, ಫೈನ್. ಅದು ಕೂಡ ಹೀಗೆ ಸೇಮ್ ಪ್ರೊಸೀಜರ್ ಬೇಕು ಇಷ್ಟಕ್ಕೆ. ಹೌದು, ನೆಕ್ಸ್ಟ್ ಚಾಟಿಗೆ. ಓಕೆ, ಹಾಗಿದ್ರೆ ಸ್ವಲ್ಪ ನೀರು ಹಾಕಿ. ಜಾಸ್ತಿ ತೆಳ್ಳಗೆ ಕೂಡ ಕಲಿಸಬಾರ್ದು, ದಪ್ಪ ಕೂಡ ಆಗಬಾರ್ದು. ಮೀಡಿಯಂ ಅಲ್ಲಿ ಹಾಕ್ಬೇಕಾಗುತ್ತೆ. ಈಗ ಈ ಪ್ಲೇಟಿನ ಮೇಲೆ ಇದನ್ನು ಉಂಡೆ ತರ ಮಾಡಿ ಇಡ್ಬೇಕು. ಓಕೆ, ಈ ತರ. ಇದನ್ನ ಹಾಗೆ ಕೂಡ ತಿನ್ಬೋದು ಅನ್ಸುತ್ತೆ ಅಲ್ವಾ? ಹೌದು, ಟೇಸ್ಟ್ ಇರುತ್ತೆ. ಗೆಣಸು ಸಿಹಿ ಇರ್ತದೆ. ಸಿಹಿ ಇರುತ್ತೆ, ಮತ್ತೆ ಇದಕ್ಕೆ ಚಟ್ನಿ ಅಂತ ಬೇಕೇ ಇರುದಿಲ್ಲ. ಹೌದು, 100% ಸಿಹಿ ಉಂಟಲ್ಲ. ಆಕ್ಚುಲಿ ಜಿಮ್ ಹೋಗೋರ್ಗೆಲ್ಲ ಸಿಹಿ ಗೆಣಸು ಸಜೆಸ್ಟ್ ಮಾಡ್ತಾರೆ ತಿನ್ಬೇಕು ಅಂತ. ಈಗ ಈ ಉಂಡೆ ಮಾಡಿ ಇಡ್ತೇವಲ್ಲ ಸಿಹಿ ಗೆಣಸಿದು, ಇದನ್ನು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಈ ತರ ಎಣ್ಣೆಯಲ್ಲಿ. ಮಾತ್ರ ಗೆಣಸು ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅನ್ಸುತ್ತೆ, ಇಲ್ಲಾಂದ್ರೆ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಬ್ಲಾಸ್ಟ್ ಆಗುವ ಚಾನ್ಸಸ್ ಇರುತ್ತಾ? ಪೊಟೊಟೊ ಎಲ್ಲ ಇದಾಗುತ್ತೆ. ಆದರೇನಿಲ್ಲ. ಓಕೆ, ಇದು ಕೂಡ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗತ್ತಾ? ಓಕೆ, ಸೊ ಯೂಶ್ವಲಿ ಬೋಂಡಾ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಬ್ರೌನ್ ಬರಬೇಕು. ಇದೀಗ ರೆಡಿ ಆಗಿದೆ. ಓಕೆ, ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡಲಾ? ಎಸ್. ತೆಗೆಯುವುದಾ? ತೆಗೆಯುತ್ತ. ಆ್ಯಕ್ಚುಲಿ ಇದೇ ಥರ ನಾನ್ ವೆಜ್ಜಲ್ಲಿ ಇನ್ನೊಂದು ಪ್ರೊಸೀಜರ್ ಇದೆ. ಏನಂತ ಹೇಳಿದರೆ, ಇವಾಗ ನಾವು ಹೇಗೆ ಬೋಂಡಾನ ಹೀಗೆ ಬಿಡ್ತಾ ಇದ್ದೀವೋ ಹೀಗೆ ಡೀಪ್ ಫ್ರೈಗೆ ಗಾದ್ರೆ ಅವರ ರೆಡಿಮೇಡ್ ಸೀ ಫುಡ್ ಸಿಗ್ತಾ ಇದೆ. ಸೊ ಅದನ್ನು ಹಾಗೆಯೇ ನಾವು ಫ್ರೈ ಕೂಡ ಮಾಡ್ಬೋದು. ಚೆನ್ನಾಗಿ ಟೇಸ್ಟ್ ಇದೆ, ಒಳ್ಳೆ ಟೇಸ್ಟ್ ಇರುವಂಥದ್ದು. ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಮತ್ತೆ ಸ್ಪೆಷಲ್ ಆಗಿರುವಂಥದ್ದು ಟ್ರೈ ಮಾಡಿ ಟೇಸ್ಟ್ ಮಾಡುವಂಥದ್ದು. ನಾನು ಪ್ರೋಗ್ರಾಮಲ್ಲಿ ನೋಡ್ತಾ ಇರ್ತೇನೆ ನಿಮ್ದು, ನೀವೆಲ್ಲ ತೋರಿಸ್ತಾ ಇರ್ತೀರಿ. ಹಾಂ, ಡೀಪ್ ಫ್ರೈ ಹೌದು, ರೆಡಿಮೇಡ್ ಆಗಿ ಇರುತ್ತೆ. ಸೊ ಮೀನು ತರಬೇಕು ಮಾಡಬೇಕು ಅಂತ ಕಷ್ಟನೇ ಇರಲ್ಲ. ಎಸ್. ಬಿಸಿ ಬಿಸಿಯಾದ ಸಿಹಿ ಗೆಣಸಿನ ಬೋಂಡ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬಿಸಿ ಬಿಸಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೊ ಬಿಸಿ ಇರುವಾಗ ತಿಂದರೆ ಮತ್ತೆ ನಾಲಿಗೆಗೆ ರುಚಿ ಸಿಗಲ್ಲ ಅಲ್ವಾ? ಸೊ ಹಾಗಿರುವಾಗ ಸ್ವಲ್ಪ ತಣ್ಣಗಾಗಲಿ. ಓಕೆನಾ? ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂತಹ ಸಿಹಿ ಗೆಣಸಿನ ಬೋಂಡ ರೆಡಿ ಆಗಿದೆ. ಆ್ಯಂಡ್ ಟೇಸ್ಟ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಅದು ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬಾಯ್. ಸಿಹಿ ಗೆಣಸಿನ ಬೋಂಡ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಟ್ಟುಕೊಳ್ಳಿ. ನಂತರ ಬೇಯಿಸಿ ಕಿವುಚಿದ ಸಿಹಿ ಗೆಣಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಹಸಿಮೆಣಸು ಪೇಸ್ಟ್, ತಯಾರಿಸಿಟ್ಟ ಒಗ್ಗರಣೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಉಪ್ಪು, ಹಿಂಗು, ಮೆಣಸಿನ ಪುಡಿ, ಕಡಲೆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ. ತಯಾರಿಸಿದ ಗೆಣಸಿನ ಮಿಶ್ರಣವನ್ನು ಉಂಡೆ ಕಟ್ಟಿಕೊಂಡು ಕಡಲೆ ಹಿಟ್ಟಿನಲ್ಲಿ ಅದ್ದಿಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ಸಿಹಿ ಗೆಣಸಿನ ಬೋಂಡ ಸವಿಯಲು ಸಿದ್ಧ.
ಓಕೆ, ಸೊ ಇನ್ನೂ ಕೂಡ ಬಿಸಿ ಇದೆ, ತಣ್ಣಗಾಗಲಿಲ್ಲ. ಯಾಕಂತ ಹೇಳಿದ್ರೆ ಒಳಗೆಯಿಂದ ಜಾಸ್ತಿ ಬಿಸಿ ಇರುತ್ತೆ, ಬಾಯಲ್ಲಿ ಇಟ್ಟರೆ ಮತ್ತೆ ನೆಕ್ಸ್ಟ್ ರೆಸಿಪಿನ ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಿರುವಾಗ ತಾಳ್ಮೆಯಿಂದ ಕಾರಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ಪುಟಾಣಿ ಬ್ರೇಕ್ ಕೊಡುವಂತಹ ಸಮಯ ಬಂದಿದೆ. ಟೇಕ್ ಎ ಶಾರ್ಟ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಆ್ಯಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಗೆಸ್ಟನ್ನು ಕೂಡ ರೀವೆಲ್ಕಮ್ ಮಾಡ್ತಾ ಇದ್ದೀನಿ, ಬನ್ನಿ. ಮೇಡಮ್, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವಾಗ ಯಾವ ರೆಸಿಪಿ ಹೇಳ್ಕೊಡ್ತೀರಾ? ಓಕೆ, ಸೊ ಇವತ್ತು ಸಿಹಿ ಗೆಣಸು ಸ್ಪೆಷಲ್ ಅಲ್ವಾ? ಸಿಹಿ ಗೆಣಸಿನ ಚಟ್. ಓಕೆ, ಅಡಿಗೆ ಶುರು ಮಾಡೋಣ. ಶುರು ಮಾಡೋಣ. ಮೊದಲಿಗೆ ಏನು ಕೊಡ್ಲಿ? ಹೇಗೆ ಶುರು ಮಾಡೋಣ? ನಾವು ಹಿಟ್ಟು ಕಲಸಿದ್ದೆ ಉಂಟಲ್ಲ. ಹೌದು, ಆಗಲೇ ಕಲಸಿಟ್ಟಿರುವಂತದ್ದು. ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ. ಎಣ್ಣೆ ಬಿಸಿ ಮಾಡ್ಲಿಕ್ಕೆ. ಓಕೆ, ಓಕೆ. ಸೊ ಆಗಲೇ ಇಟ್ಟಿರುವಂತಹ ಎಣ್ಣೆ ಕೂಡ ಇದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್. ಇದನ್ನು ಕೂಡ ತಾವೇ ಮನೆಯಲ್ಲಿ ಹಾಗೆ ಸುಮ್ಮನೆ ಟ್ರೈ ಮಾಡಿದ? ಹೇಗೆ? ಹಿಟ್ಟು ಉಳಿತದಲ್ಲ, ಎಂತ ಮಾಡುದು ಮತ್ತೆ? ಓಹೋ, ಓಕೆ. ಅದನ್ನ ಫ್ರಿಜ್ ಅಲ್ಲಿ ಮರುದಿವಸಕ್ಕೆ ಇಟ್ಟು ಅದನ್ನ ಚಾಟ್ ಮಾಡಿ ಕೊಟ್ಟರೆ ಮಕ್ಕಳು ತಿಂತಾರೆ. ಓಕೆ, ಸರಿ. ಹಾಗೆ ಯಾವುದು ಉಳಿಲೂಬಾರ್ದು, ಮಕ್ಕಳಿಗೆ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಕೊಡಬೇಕು, ಕೆಲಸನೂ ಕಡಿಮೆ ಆಗ್ಬೇಕು ಅಲ್ವಾ? ಓಕೆ, ಸೂಪರ್. ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಬಿಸಿ ಆಗಿದೆ. ಆಗ ಅದು ಹಿಟ್ಟು ಹೇಗೂ ಕಲಸಿದುಂಟಲ್ಲ, ಈ ತರ ಮಾಡಿ ಇದನ್ನು ಎಣ್ಣೆಯಲ್ಲಿ ಬಿಡ್ಬೇಕು ಈ ತರ. ಓಕೆ, ಸೊ ಪೋಡಿ ತರ? ಹಾ, ಪೋಡಿ ತರ. ಓಕೆ, ಪೋಡಿ ಕೂಡ ಆಗ್ತದೆ ಒಂದು ಲೆಕ್ಕದಲ್ಲಿ. ಹೀಗೆ ಕೂಡ ತಿನ್ಬೋದು, ಮತ್ತೆ ಅದರ ಮೇಲೆ ಚಾಟ್ ಎಲ್ಲ ಮಾಡಿ ಆ ತರ ಕೂಡ ತಿನ್ಬೋದು. ಓಕೆ, ಒಂದೇ ತರ ಯಾವಾಗಲೂ ಯಾಕೆ ತಿನ್ನೋದು? ಹೌದು, ಬೇರೆ ಬೇರೆ ತರ ಮಾಡಿ ತಿನ್ಬೇಕು. ಈ ತರ ಪೋಡಿ ಮಾಡಿದ್ರೆ ಚಟ್ನಿ ಬೇಕಾಗ್ತದೆ. ಸೊ ಇದು ಕೂಡ ಬ್ರೌನ್ ಕಲರ್ ಅಲ್ಲಿ ಬರ್ಬೇಕಲ್ಲ? ಓಕೆ, ಸೊ ಬೇರೆ ಏನ್ ಮಾಡ್ತೀರಾ ಮೇಡಮ್? ಗೆಣಸಲ್ಲಿ ತಾವು ಪಾಯಸ ಮಾಡ್ತೇವೆ, ಗೆಣಸಿನ ಪಾಯಸ. ಓಕೆ, ಪೋಡಿ ಮಾಡ್ತೇವೆ, ಪೋಡಿ, ಉಪ್ಪುಕರಿ ಮಾಡ್ತೇವೆ, ಉಪ್ಪುಕರಿ ಅಂಡ್ ಬೋಂಡಾ, ಬೋಂಡಾ, ಪೋಡಿ, ಚಾಟ್ಸ್, ಬೇರೆ ಬೇರೆ ಐಟಮ್, ವೆರೈಟೀಸ್ ತುಂಬಾ ಆಯ್ತು ಅಲ್ಲಿ. ಹಾಗೆ ಕೂಡ ತಿನ್ಬೋದು, ಬಿಸಿ ಮಾಡಿ ಉಪ್ಪು ಹಾಕಿದ್ರೆ. ಓಕೆ, ಈಗ ರೆಡಿ ಆಗಿದೆ. ಓಕೆ, ಈಗ ಆಫ್ ಮಾಡಿ ಗ್ಯಾಸ್. ಗ್ಯಾಸ್ ಆಫ್ ಮಾಡ್ಲಾ? ಓಕೆ, ತೆಗೆದಾ? ಹಾ, ತೆಗೆದು. ಇದು ಸ್ವಲ್ಪ ತಣ್ಣಗಾಗಬೇಕು, ಮಾತ್ರ ತಣ್ಣಗಾಗಬೇಕು. ಓಕೆ, ಬಿಸಿ ಇರುವಾಗನೇ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಇದನ್ನು ಸರ್ವ್ ಮಾಡ್ತೇನೆ. ಓಕೆ, ಈಗ ಮೊದಲಿಗೆ ಟೊಮೆಟೊ ಸಾಸ್ ಹಾಕ್ಬೇಕು ಇದರ ಮೇಲೆ. ಓಕೆ, ಟೊಮೆಟೊ ಸಾಸ್. ಓಕೆ, ಮೊದಲಿಗೆ ಮಾತ್ರ ಪೋಡಿ ಮಾಡುವಂಥದ್ದು ಒಂದು ಕೆಲಸ, ಅದಾದ ನಂತರ ಎಲ್ಲ ಉಳಿದ ಐಟಮ್ಸ್ ಏನೆಲ್ಲ ಸಾಸ್ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಹಾಕುವಂಥದ್ದು. ನೆಕ್ಸ್ಟ್ ಇದು ಪುದೀನಾ ಚಟ್ನಿ. ಪುದೀನಾ ಚಟ್ನಿ. ಓಕೆ, ಇದಕ್ಕೆ ಪುದೀನಾ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಖಾರ ಸ್ವೀಟ್ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಓಕೆ, ಈಗ ನೀರುಳ್ಳಿ ಹಾಕ್ತೇನೆ. ಓಕೆ, ಈಗ ಪರಿಮಳ ಬೇರೆ ಬರ್ತದಲ್ಲ, ಪುಡಿ ತರ ಬರುದಿಲ್ಲ. ಹೌದು, ಸೊ ನನಗಾಗಲೇ ಪುದೀನಾ ಫ್ಲೇವರ್ ಬಂತು. ನಾನು ಅದೇ ಒಂದ್ಸರಿ ನೋಡಿದೆ, ಬಟ್ ನಿಮ್ಮ ಹತ್ರ ಏನು ಪುದೀನಾ ಐಟಮ್ ಇಲ್ಲ, ಮತ್ತೆ ಹೇಗಪ್ಪ ಪರಿಮಳ ಬಂತು ಅಂತ. ಬಟ್ ಇಲ್ಲಿದೆ. ಈಗ ಕ್ಯಾರೆಟ್ ಹಾಕ್ತೀನಿ.
ಹಾಗೆ ಟೊಮೆಟೊ ಹಾಕ್ತೇನೆ. ಟೊಮ್ಯಾಟೊ, ಓಕೆ. ಟೊಮೆಟೊ ಬೇಕಾದ್ರೆ ಹಾಕ್ಬೋದು. ಆಪ್ಷನ್ ಆಪ್ಷನ್ ಅಂದ್ರೆ ನಾವು ಫಸ್ಟಿಗೆ ಟೊಮೆಟೊ ಸಾಸ್ ಹಾಕಿರ್ತೇವಲ್ಲ. ಹೌದು, ಕರೆಕ್ಟ್. ನೆಕ್ಸ್ಟ್ ಸೇವ್ ಹಾಕ್ತೇನೆ. ಸೇವ್, ಓಕೆ. ಈಗ ಸಿಹಿ ಗೆಣಸಿದೆ ಅಂತ ಗೊತ್ತಾಗ್ತದ ನೋಡಿದ್ರೆ? ಕರೆಕ್ಟ್, ಹುಡುಕ್ಬೇಕಷ್ಟೇ ಎಲ್ಲಿದೆ ಸಿಹಿ ಗೆಣಸು. ಹೌದು. ಈಗ ಚಾಟ್ ಮಸಾಲ ಹಾಕ್ತೇನೆ, ಯಾಕಂದ್ರೆ ಉಪ್ಪು ಹಾಕುದಿಲ್ಲ ನಾನು. ಚಾಟ್ ಮಸಾಲದಲ್ಲಿ ಉಪ್ಪು ಇರ್ತದೆ. ಉಪ್ಪು ಇರುತ್ತೆ, ಓಕೆ. ಈಗ ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕಿದ್ದೆ. ಎಸ್, ಓಕೆ. ಸ್ವಲ್ಪ ಸಾಕಾಗುತ್ತಲ್ವಾ? ಹೌದು. ಸಿಹಿ ಗೆಣಸಿನ ಚಾಟ್ ತಯಾರಿಸೋ ವಿಧಾನ. ಮೊದಲು ದುಂಡನೆ ಹೆಚ್ಚಿದ ಸಿಹಿ ಗೆಣಸನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ನಂತರ ಕರಿದ ಬಜ್ಜಿಯ ಮೇಲೆ ಟೊಮ್ಯಾಟೊ ಸಾಸ್ ಸವರಿಕೊಳ್ಳಿ. ಆ ನಂತರ ಪುದೀನ ಚಟ್ನಿ ಸವರಿಕೊಳ್ಳಿ. ಬಳಿಕ ಮೇಲಿನಿಂದ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮ್ಯಾಟೊ ಉದುರಿಸಿ ಅದರ ಮೇಲೆ ಸೇವ್, ಚಾಟ್ ಮಸಾಲ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸಿಹಿ ಗೆಣಸಿನ ಚಾಟ್ ಸವಿಯಲು ಬಲು ಸ್ವಾದಿಷ್ಟ. ಖುಷಿ ಖುಷಿಯಿಂದ ಸಿಹಿ ಗೆಣಸಿನ ಚಾಟ್ ಮಾಡಿದ್ದೇನೆ, ಟೇಸ್ಟ್ ನೋಡಿ ಹೇಳಿ. ಓಕೆ, ಸೊ ಖುಷಿ ಖುಷಿ ಅಂದ ತಕ್ಷಣ ಸ್ಮೈಲ್ ಸ್ವಲ್ಪ ಜಾಸ್ತಿ ಇರಬೇಕು, ಒಂದ್ಸರಿ ಸ್ಮೈಲ್. ಓಕೆ ಸರಿ, ಸೊ ಟೇಸ್ಟ್ ಮಾಡೋಣ. ತಕೊಳ್ಳಿ, ಟೇಸ್ಟ್ ಮಾಡಿ. ನೀವು ತಿನ್ನಿ, ಯಾವಾಗಲೂ ನಾವೇ ತಿನ್ನೋದಲ್ಲ ಮನೆಯಲ್ಲಿ, ಹೇಗಂತ ಹೇಳಿ. ಸರಿ, ನೋಡೋಣ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೇಡಮ್. ತುಂಬಾ ಖುಷಿ ಆಯ್ತು, ನನಗಂತೂ ತುಂಬಾ ಇಷ್ಟ ಆಯ್ತು ಈ ರೆಸಿಪಿ. ಗೆಣಸು ಅಂತ ಈಗ ಗೊತ್ತಾಗ್ತದ, ಫೈಂಡ್ ಮಾಡ್ಬೇಕಷ್ಟೇ ಎಲ್ಲಿದೆ ಗೆಣಸು ಅಂತ. ಅಷ್ಟೇ, ಚೆನ್ನಾಗಾಗಿದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಸಿಹಿ ಗೆಣಸಿನ ಬೋಂಡ. ಸೊ ಇದು ಟೇಸ್ಟ್ ಮಾಡೋಣ. ಓಕೆ, ಅದು ಕೂಡ ಚೆನ್ನಾಗಾಗಿದೆ. ಸಿಹಿನೂ ಇದೆ, ಖಾರನೂ ಇದೆ. ಸ್ವಲ್ಪ ಖಾರ ನಾವು ಜಾಸ್ತಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಇದೆ, ಬಟ್ ಸಿಹಿ ಜೊತೆ ಬ್ಯಾಲೆನ್ಸ್ ಆಗುತ್ತೆ. ಅದು ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಎರಡು ರೆಸಿಪಿ ಕೂಡ ನನಗಂತೂ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು, ಟಿವಿಯಲ್ಲಿ ಬರ್ತೇನಲ್ಲ ಅಂತ. ಓಕೆ, ಅನಂತರ ಈಗ ಮಂಗಳೂರಿಗೆಲ್ಲ ಹೋದ್ರೆ ಹೀಗೆ ದಾರಿಯಲ್ಲಿ ಹೇಳ್ತಾರೆ, ನೀನು ನಾನು ಟಿವಿಯಲ್ಲಿ ನೋಡಿದ್ದೇನೆ. ಓ ಸೂಪರ್, ಇನ್ನೂ ತುಂಬ ಖುಷಿ ಆಗ್ತದೆ ಅಲ್ವಾ ಹೇಳಿದ್ರೆ. ಹಾಗೆ ನನಗೆ ನಮ್ಮ ಟಿವಿಯಿಂದ ಫೋನ್ ಬರುವಾಗ ತುಂಬ ಖುಷಿ ಆಗೋದು, ನಮ್ಮ ಟಿವಿಯಲ್ಲಿ ಬಂದು ಅಡಿಗೆ ಮಾಡುವ ಅಂತ. ಓಕೆ, ಖುಷಿ ಆಗ್ತದೆ. ಮತ್ತೆ ನನ್ನ ಪರವಾಗಿ ನಿಮ್ಮ ತಂಡದವರಿಗೆಲ್ಲ ಧನ್ಯವಾದಗಳು, ನಿಮಗೂ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಖುಷಿ ಅಂತ ಹೇಳ್ತಾ ಇದ್ದೀರಾ, ಆ ಖುಷಿನ ಡಬಲ್ ಖುಷಿ ಮಾಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಗೆಣಸಲ್ಲಿ ಏನೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಇವತ್ತು ಗೆಣಸು ಸ್ಪೆಷಲ್ ಅಂತ ಹೇಳ್ಬೋದು, ಎರಡು ಗೆಣಸಿನ ಸೂಪರ್ ರೆಸಿಪಿ ರೆಡಿಯಾಗಿತ್ತು. ಅದಕ್ಕೋಸ್ಕರ ಸದ್ಯಕ್ಕೆ ನಾನಂತೂ ಹೊರಡ್ತಾ ಇದ್ದೀನಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.